ನಮ್ಮ ಧರ್ಮ ಆದ್ರೆ ಪಶುಪತಿ ನಾಥನಿಗೆ ಮಾತ್ರ ಯಾವುದೇ ಹಾನಿಯಾಗಿಲ್ಲ ಆ ದೇವಸ್ಥಾನದಲ್ಲಿ ಶಕ್ತಿ ಇದೆ ಹಾಗಾದ್ರೆ ಪಶುಪತಿನಾಥ ದೇವಸ್ಥಾನ ಹೇಗೆ ನಿರ್ಮಾಣವಾಯ್ ಅದರ ಇತಿಹಾಸವೇನು ಅಂತ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಆಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ನೇಪಾಳದ ರಾಜಧಾನಿಯಾದ ಕಠ್ಮಂಡುವಿನಿಂದ ಕೊಂಚ ದೂರದ ದೇವಪಾಟನ ಊರಿನ ಭಾಗ್ಮತಿ ನದಿ ತೀರದಲ್ಲಿ ಪಶುಪತಿನಾಥ ದೇವಸ್ಥಾನವಿದೆ ಶಿವನ ಅವತಾರವಾದ ಪಶುಪತಿನಾಥನನ್ನ ಇಲ್ಲಿ ಪೂಜಿಸಲಾಗುತ್ತೆ ಪಶುಪತಿನಾಥ ಎಂದರೆ ಪಶುಗಳ ಅಂದ್ರೆ ಪ್ರಾಣಿಗಳ ಒಡೆಯ ಎಂದರ್ಥ ಪಾಶುಪಥ ಸಮುದಾಯದ ಈ ದೇವಸ್ಥಾನವನ್ನ ಸೋಮದೇವ ರಾಜವಂಶದ ರಾಜ ನಿರ್ಮಿಸಿದನೆಂದು ಹೇಳಲಾಗಿದೆ ಈ ದೇವಸ್ಥಾನದಲ್ಲಿರುವ ದೇವರ ವಿಗ್ರಹದ ವಿಶೇಷತೆ ಅಂದ್ರೆ ಇದಕ್ಕೆ ಐದು ಮುಖಗಳಿದೆ ಪೂರ್ವ ದಿಕ್ಕಿಗಿರುವ ಮುಖಕ್ಕೆ ತತ್ಪುರುಷ ಎಂದು ಕರೆಯಲಾಗುತ್ತೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವ ಮೂರ್ತಿಯನ್ನ ಸಜ್ಜೋತ್ತ ಎನ್ನಲಾಗುತ್ತೆ ಉತ್ತರದ ದಿಕ್ಕಿಗಿರುವ ಮುಖಕ್ಕೆ ಅರ್ಧ ನಾರೇಶ್ವರ ಎಂದು ಕರೆಯಲಾಗುತ್ತೆ ದಕ್ಷಿಣ ದಿಕ್ಕಿಗಿರುವ ಮುಖಕ್ಕೆ ಅಘೋರ ಎಂದು ಕರೆಯಲಾಗುತ್ತೆ ಇನ್ನು ಮೇಲ್ಗಡೆ ಇರುವ ಮುಖಕ್ಕೆ ಈಶಾನ್ ಎಂದು ಕರೆಯಲಾಗುತ್ತೆ ಪಶುಪತಿನಾಥನ ದರ್ಶನಕ್ಕೆ ಒಂದು ನಂಬಿಕೆ ಇದೆ ಅದೇನೆಂದರೆ ಯಾರು ಪಶುಪತಿನಾಥನ ದರ್ಶನ ಮಾಡುತ್ತಾರೋ ಅವರಿಗೆ ಪಶುವಿನ ಯೋನಿಯಲ್ಲಿ ಜನ್ಮ ಪಡೆಯುವ ಸಂಭವ ಬರುವುದಿಲ್ಲ ಮುಂದಿನ ಜನ್ಮವೆಲ್ಲ ಅವನು ಮನುಷ್ಯ ಯೋನಿಯಲ್ಲೇ ಜನ್ಮ ಪಡೆಯುತ್ತಾನಂತೆ ಆದರೆ ನೀವು ಪಶುಪತಿನಾಥನ ದರ್ಶನಕ್ಕೂ ಮುನ್ನ ಅಲ್ಲೇ ಬೆನ್ನು ಮಾಡಿರುವ ನಂದಿಯ ದರ್ಶನ ಮಾಡಿದ್ರೆ ಪಶುವಿನ ಯೋನಿಯಲ್ಲಿ ಜನ್ಮ ಪಡೆಯುವ ಸಂಭವವಿರುತ್ತೆ ಎಂಬ ನಂಬಿಕೆ ಇದೆ ಈ ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುತ್ತಾರೆ ಇಲ್ಲಿನ ದೇವರ ದರ್ಶನ ಮಾಡುತ್ತಾರೆ ಆದರೆ ಇಲ್ಲೊಂದು ವಿಚಿತ್ರವಿದೆ ಅದೇನೆಂದರೆ ಪಶುಪತಿನಾಥ ದೇವಸ್ಥಾನದ ಪಕ್ಕದಲ್ಲೇ ಶವ ಸಂಸ್ಕಾರ ಮಾಡಲಾಗುತ್ತೆ ಭಾರತದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇರುವ ಹಾಗೆ ಇಲ್ಲಿಯೂ ಪಶುಪತಿನಾಥನ ಸನ್ನಿಧಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಲ್ಲಿ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ